ಹಾಯ್ ಗೈಸ್, ಸಲಾಂ, ನಮಸ್ತೆ, ವೆಲ್ಕಮ್ ಟು ಎಂಟಿಪ್ರೇಟ್ಸ್. ಎಂಟಿಪ್ರೇಟ್ಸ್ ಎಲ್ಲರಿಗೂ ಸ್ವಾಗತ ಹೇಳ್ತಾ. ಇವತ್ತು ಒಳ್ಳೆ ಗಾಡಿಗಳ ಜೊತೆಗೆ ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ವಿಡಿಯೋ ಹೋಗೋಣ. ವಿಡಿಯೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಬಜೆಟ್ ಅಲ್ಲಿ ಬರೀ ಚಿಕ್ಕ ಗಾಡಿಗಳು ಮಾತ್ರ ಅಲ್ಲ, ಎಸ್ ಯು ವಿ ಗಾಡಿಗಳು ಬೇಕು ಅಂದ್ರೂ ನಿಮಗೆ ಲೋ ಬಜೆಟ್ ಅಲ್ಲಿ, ತುಂಬಾ ಲೋ ಬಜೆಟ್ ಅಲ್ಲಿ ಎಸ್ ಯು ವಿ ಗಾಡಿಗಳು ಇದೆ, ಸೆಡಾನ್ ಗಾಡಿಗಳು ಇದೆ, ಹ್ಯಾಚ್ ಬ್ಯಾಕ್ ಸ್ವಿಫ್ಟ್ ಬೇಕು ಅಂದ್ರೆ ಸ್ವಿಫ್ಟ್ ಲೋ ಬಜೆಟ್ ಅಲ್ಲಿ ಇದೆ, ಅದಕ್ಕಿಂತ ಲೋ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಫಿಗೋ ಇದೆ, ಆಲ್ಟೋ ಇದೆ, ಡಿಸೈರ್, ಹಾಗೇನೆ ಒಂದು ಅವಿಯೋ ಇದೆ. ಸೆಡಾನ್ ಅಲ್ಲಿ ಎರಡು ಲೋ ಬಜೆಟ್ ಇದೆ, ಹ್ಯಾಚ್ ಬ್ಯಾಕ್ ಅಲ್ಲಿ ಇದೆ. ಎಸ್ ಯು ವಿ ಗಾಡಿಗಳಲ್ಲಿ ಲೋ ಬಜೆಟ್ ಬೇಕು ಅಂತ ಹೇಳಿದ್ರೆ ಈ ಗಾಡಿಗಳು ಇದೆ. ಹಾಗೇನೆ ಇಲ್ಲಿ ಎಲ್ಲರಿಗೂ ಪ್ರಿಯಕರವಾದ ಒಂದು ಹೋಂಡಾ ಇದೆ, ಹಾಗೇನೆ ಹೋಂಡಾ ಆಕ್ಸೆಂಟ್ ವಿವೋ, ಅದು ಡೀಸೆಲ್ ಅಲ್ಲಿ ಇದೆ. ಎರಡು ಸ್ಕಾರ್ಪಿಯೋಗಳಿದೆ, ಎಲ್ಲ ಲೋ ಬಜೆಟ್ ವೆಹಿಕಲ್ ಜೊತೆಗೆ ಇವತ್ತು ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಬನ್ನಿ ವಿಡಿಯೋ ಹೋಗೋಣ. ವಿಡಿಯೋಕ್ಕಿಂತ ಮುಂಚೆ ಹೇಳದ್ನಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋ ಹೋಗೋಣ, ಲೇಟ್ ಮಾಡಲ್ಲ. ನಾನು ಇವತ್ತಿರೋದು ಬಂದು ಹಾನಿಯ ಕಾರ್ಸ್ ವರ್ಲ್ಡ್ ನೋಡ್ತಾ ಇರ್ಬೋದು, ಹಾನಿಯ ಕಾರ್ ವರ್ಲ್ಡ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಿಸಿಲೊಡಿತಾ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾ ಇರ್ಬೋದು. ಹಾನಿಯ ಕಾರ್ ವರ್ಲ್ಡ್ ಉಣಸೂರು ಗಾಡಿಗಳು, ಒಳ್ಳೊಳ್ಳೆ ಗಾಡಿಗಳಿದೆ. ಫಸ್ಟ್ ನಾನು ಡಿಸೈರ್ ಅನ್ನ ಹಾಕ್ತೀನಿ. ಹಾ, ಹಾಗೇನೆ ಅಂಬಾಸಡರ್ ಬೇಕು ಅನ್ನೋರು ಅಂಬಾಸಡರ್ ಇದೆ. ಅಂಬಾಸಡರ್ ಇದು ಒಳ್ಳೆ ಕಂಡೀಷನ್ ಅಲ್ಲಿ, ತುಂಬಾ ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಗಾಡಿ ನಿಂತಿದೆ. 99 ಡೀಸೆಲ್ ಇಶ್ಯೂಸ್ ಇಂಜಿನ್, 5 ಸ್ಪೀಡ್ ಗಿಯರ್ ಬಾಕ್ಸ್, ಜೊತೆಗೆ ಡಿಸ್ಕ್ ಬ್ರೇಕ್ ಎಲ್ಲ ಆಗಿ ಇರೋಂತ ಗಾಡಿ. ಈಗ ಬನ್ನಿ ಡಿಸೈರ್ ಹೋಗೋಣ. ಪ್ಲೀಸ್, ಮೊದಲನೇದಾಗಿ ಡಿಸೈರ್ ಇದೆ, ಡಿಸೈರ್ ಗಾಡಿ ಒಂದ್ಸಲ ನೋಡ್ಕೊಂಬಿಡಿ, ಅದಾದ್ಮೇಲೆ ಡೀಟೇಲ್ ಕೊಡ್ತೀನಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಪರ್ಫೆಕ್ಟ್ ಲುಕ್ ಅಲ್ಲಿ ತುಂಬಾ ಕಂಡೀಷನ್ ಅಲ್ಲಿ ಗಾಡಿ ಇದೆ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಗಾಡಿ. ಒಂದು ಗಡಿಲಿ ಏನು ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಆ ಒಂದು ಕಂಡೀಷನ್ ಅಲ್ಲಿ ಗಾಡಿ ನಿಂತಿದೆ. K04 ಪಾಸಿಂಗ್, 1412 ನಂಬರ್ ಬಂದು ಒಳ್ಳೆ ಸೆಲೆಕ್ಷನ್ ನಂಬರ್ ಅಂತಾನೆ ಹೇಳ್ಬೋದು. ಗಾಡಿ ಇಂಟೀರಿಯರ್ ಇದೆಲ್ಲ ನೋಡ್ಕೊಂಡ್ಬಿಡಿಬೇಕಾದ್ರೆ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಸಣ್ಣ ಪುಟ್ಟ ಕ್ಲೀನಿಂಗ್ ಕೆಲಸಗಳಿದೆ, ಸೀಟದ ಕೆಲಸಗಳು. ಈ ಲೋ ಬಜೆಟ್ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳು ನಿಮಗೆ ಮಾಡಿಸ್ಕೋಬೇಕಾಗುತ್ತೆ. ಅದ್ ಬಿಟ್ರೆ ಓವರ್ಆಲ್ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು. 4 ಪವರ್ ವಿಂಡೋ, ಎಸಿ, ಪವರ್ ಸ್ಟೀರಿಂಗ್ ಇದೆಲ್ಲ ಬರುತ್ತೆ. ಬನ್ನಿ ಇದ್ರದ್ದು ಡೀಟೇಲ್ ಕೊಡ್ತೀನಿ. ಇದ್ರದ್ದು ಡೀಟೇಲ್ ಏನೀಗ ಡೀಟೇಲ್ ಬಂದು ಮಾಡಲು ಬಂದ್ಬಿಟ್ಟು 2009 ಮಾಡಲ್ ಇದು. 2009 2009 ಮಾಡಲ್ 2,40,000, 2,40,000 ಹೇಳ್ತಾ ಇದಾರೆ. ನೆಗೋಷಿಯಬಲ್ ಆಗುತ್ತೆ. ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಸಿಗುತ್ತೆ. ಬನ್ನಿ ನೆಕ್ಸ್ಟ್ ಗಾಡಿ ಹೋಣ. ನೆಕ್ಸ್ಟ್ ಇಗೊಂದು ಒಂದು ಅವಿಯೋ ಇದೆ, ಶವರ್ಲೆಟ್ ಅವಿಯೋ, ಶವರ್ಲೆಟ್ ಅದು ಎರಡೆರಡು ಗಾಡಿಗಳು ಇವತ್ತು ಒಳ್ಳೆ ಗಾಡಿಗಳಿದೆ. ಇದೊಂದಿದೆ, ಒಂದು ಸೂಪರ್ ಇದೆ, ಗುಡ್ ಕಂಡೀಷನ್ ಟೈರ್ಸ್ ಇದೆಲ್ಲ ಇದೆ. ಟೈರ್ಗಳು 4 ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪೆಟ್ರೋಲ್ ವಿತ್ CNG, ಪೆಟ್ರೋಲ್ ವಿತ್ CNG ಅಲ್ಲಿ ಇದೆ. ಪೆಟ್ರೋಲ್ ಗಾಡಿ ಯಾರಾದರೂ ಸೆಡಾನ್ ಅಲ್ಲಿ ನೋಡ್ತಾ ಇದ್ರೆ, ಪೆಟ್ರೋಲ್ ಗಾಡಿ ಯಾರಾದರೂ ಸೆಡಾನ್ ಅಲ್ಲಿ ನೋಡ್ತಾ ಇದ್ರೆ ನೋಡ್ಬೋದು. ಪೆಟ್ರೋಲ್ ವಿತ್ CNG ಅಲ್ಲಿ ಇದೆ ಗಾಡಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ರಿವರ್ಸ್ ಕ್ಯಾಮ್ರಾ ಇದೆಲ್ಲ ಹಾಕ್ಸಿದಾರೆ ಅಡಿಷನಲ್. ಇಂಟೀರಿಯರ್ ತೋರಿಸ್ತೀನಿ, ಬನ್ನಿ ಇಂಟೀರಿಯರ್ ನೋಡೋಣ. 4 ಪವರ್ ವಿಂಡೋಸ್, ಎಸಿ, ಪವರ್ ಸ್ಟೀರಿಂಗು ಇದೆಲ್ಲ ಬರುತ್ತೆ ಇದ್ರಲ್ಲೂ. ಡ್ಯಾಶ್ಬೋರ್ಡ್ ಎಲ್ಲ ಬಂದು ನೀಟ್ ಆಗಿದೆ. ಡ್ಯಾಶ್ಬೋರ್ಡ್ ಸೀಟ್ ಆಗ್ಲಿ, ಡ್ಯಾಶ್ಬೋರ್ಡ್ ಆಗ್ಲಿ, ಪ್ರತಿಯೊಂದೂ ನೀಟ್ ಆಗಿದೆ, ಏನ್ ತೊಂದರೆ ಇಲ್ಲ. ಲೆದರ್ ಸೀಟ್ಸ್ ಇದೆಲ್ಲ ಇದೆ. ಗಾಡಿ ಇನ್ನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದೆ CNG ಬಟನ್ ಬರುತ್ತೆ, ಬಾಕಿ ಮ್ಯಾನುವಲ್ ವಿಂಡೋಸ್, ಮ್ಯಾನುವಲ್ ಮಿರರ್, ಸೈಡ್ ಮಿರರ್ಸ್ ಬಂದು ಮ್ಯಾನುವಲ್ ಅಡ್ಜಸ್ಟಬಲ್. 4 ಪವರ್ ವಿಂಡೋಸ್ ಇದಿಷ್ಟು ಇದೆ. ಮನೆ ಇದ್ರದ್ದು ಡೀಟೇಲ್ ಕೊಡ್ತೀನಿ. ಏನಾನು ಇದ್ರದ್ದು ಮಾಡೆಲ್ ಡೀಟೇಲ್ ಏನು? ಡೀಟೇಲ್ ಬಂದ್ಬಿಟ್ಟು ಇದು ಮಾಡಲು ಬಂದು 2008 ಮಾಡಲಿದೆ. 2008 ಆಸ್ಟಿನ್ ಪ್ರೈಸ್ ಬಂದು 130,000 ರೂಪಾಯಿ. 2008 ಮಾಡೆಲ್ ಸೆಕೆಂಡ್ ಓನರ್ ಇದೆ. 2008 ಸೆಕೆಂಡ್ ಓನರ್ ಇದೆ, ಎರಡನೇ ಓನರ್ ಇದೆ ಗಾಡಿ. ಗಾಡಿಗೆ ಕೇಳ್ತಾ ಇರೋದು ಬಂದು 1,30,000, ಸಾರಿ 1,00,000, 1,30,000 ಆಸ್ಕಿಂಗ್ ಇದೆ. ನೆಗೋಷಿಯಬಲ್ 1,20,000 ನನ್ನ ಕಡೆಯಿಂದ, 1,20,000. ಅದರಲ್ಲೂ ಸಣ್ಣ ಪುಟ್ಟ ನೆಗೋಷಿಯಬಲ್ ನೀವು ಬಂದು ಕೂತು ಮಾತಾಡಿದ್ರೆ, ಆನ್ ಟೇಬಲ್ ಮಾತಾಡಿದ್ರೆ ನಿಮಗೆ ಸಿಗುತ್ತೆ. ಏನೇನ ಈಗ ಬಂದು ಕೂತ್ ಮಾತಾಡಿದ್ರೆ 1,20,000 ಹೇಳಿದೀನಿ. 1,10,000 ಇದು ಒಳ್ಳೆ ಆಫರ್. ಒಂದು ಸೆಡಾನು ಪೆಟ್ರೋಲ್ ವಿತ್ CNG ಬೇಕು ಅಂತ ಹೇಳಿದ್ರೆ ಲೋ ಮೈಂಟೈನ್ ಮೈಂಟೈನ್ ಫ್ರೀ ವೆಹಿಕಲ್ ಅಂತ ಹೇಳ್ಬೋದು. ಈ ಗಾಡಿ ಬಂದು 1,10,000 ಕೇಳಿದ್ರೆ. ನೆಕ್ಸ್ಟ್ ಇದೆ ಒಂದು ಜೈಲೋ, ಲೋ ಬಜೆಟ್ ಅಲ್ಲಿ ಇದು ಇದೆ. ಹೆಡ್ಲೈಟ್ ನೋಡ್ಬೇಡಿ, ಹೆಡ್ಲೈಟ್ ಅದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು, ಅದರಿಂದ ಅದಕ್ಕೆ ಹೋಗಿದೆ ಬರುತ್ತೆ. ಬಾಕಿ ಓವರ್ಆಲ್ ಗಾಡಿ ಮಾತ್ರ ಸೂಪರ್ ಆಗಿದೆ. ಗಾಡಿ ಫುಲ್ ಕಂಡೀಷನ್ ಅಲ್ಲಿ ಇದೆ. ಟಾಪ್ ಎಂಡ್ ಮಾಡಲ್, ಕಂಪ್ನಿ ಫಿಟೆಡ್ ಅಲಾಯ್ಸ್, ಗುಡ್ ಕಂಡೀಷನ್ ಟೈರ್ಸ್ ಇದೆಲ್ಲ ನೋಡ್ತಾ ಇರ್ಬೋದು. 4 ಟೈರ್ ಬಂದು ಒಳ್ಳೆ ಕಂಡೀಷನ್ ಟೈರ್ಸ್ ಇದೆ. ಗಾಡಿ ಓವರ್ಆಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ, ತುಂಬಾ ಗುಡ್ ಲುಕಿಂಗ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇನ್ನು ಬಾಕಿ ನೀವು ಮೆಕ್ಯಾನಿಕಲ್ ಆಗಿ ಬಾಕಿ ಬಂದು ನೋಡಿ
ಓಡಿಸಿ ಇಂಜಿನ್ ಕಂಡೀಷನ್ ಇದೆಲ್ಲ ನೋಡಿ ತಗೊಂಡೋಗ್ಬೋದು ಏನ್ ತೊಂದ್ರೆ ಇಲ್ಲ. ಇಲ್ಲಿ ಗಾಡಿಗಳಂತೂ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲೂ ಒಳ್ಳೆ ಸಪೋರ್ಟ್ ಸಿಕ್ಕಿತ್ತು ನನಗೆ, ಲಾಸ್ಟ್ ಹಾಕಿರೋ ವಿಡಿಯೋದಲ್ಲೂ ಒಳ್ಳೆ ಸಪೋರ್ಟ್ ಕೊಟ್ಟಿದೀರ. ಇಲ್ಲಿ ಗಾಡಿಗಳಾಗಿ ಇರುತ್ತೆ, ಡೀಲಿಂಗು ಆಗಿರುತ್ತೆ, ಅದರಿಂದ ಏನ್ ತೊಂದ್ರೆ ಇರಲ್ಲ. ಬನ್ನಿ ಇಂಟೀರಿಯರ್ ನೋಡೋಣ. ಇಂಟೀರಿಯರ್ ಅಷ್ಟೇನೆ, ಡೋರ್ ಎಲ್ಲ ಸ್ಮೂತ್ ಆಗಿ ಓಪನ್ ಆಗ್ತಾ ಇದೆ. ಇಂಟೀರಿಯರ್ ನೋಡಿ, ಡೋರ್ ಓಪನ್ ಅಲರ್ಟ್ ಇದೆಲ್ಲ ಬರುತ್ತೆ. ಚಿಕ್ಕದು ಸೀಟ್ ಕವರ್ದು ಇದೆಲ್ಲ ಕೆಲಸಗಳಿರುತ್ತೆ, ಅದು ಬೇಕು ಅಂತ ಹೇಳಿದ್ರೆ ಇವ್ರ ಹತ್ರ ಹೇಳಿದ್ರೆ ಇವರೇ ನಿಂತು ಮಾಡಿಸ್ಕೊಡ್ತಾರೆ, ಏನ್ ತೊಂದರೆ ಇಲ್ಲ, ಮಾಡಿಸಿನೇ ತಗೊಂಡೋಗ್ಬೋದು. ಸೈಡ್ ಮಿರರ್ ಎಲ್ಲ ಬಂದು ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಸೈಡ್ ಮಿರರ್, ಆಟೋ ಫೋಲ್ ಸೈಡ್ ಮಿರರ್ ಬರುತ್ತೆ, ಜೊತೆಗೆ ನಾಲ್ಕು ಪವರ್ ವಿಂಡೋಸು, ಎಸಿ ಪವರ್ ಸ್ಟೀರಿಂಗ್ ಇದೆಲ್ಲ ಬರುತ್ತೆ. ನೋಡ್ತಾ ಇರ್ಬೋದು ಜೈಲೋ, ಮಹೇಂದ್ರ ಜೈಲೋ, ಇದು ಅಷ್ಟೇ ತುಂಬ ಡಿಮ್ಯಾಂಡೆಡ್ ಗಾಡಿ. ಇದು ಲೋ ಬಜೆಟ್ ಅಲ್ಲಿ ನಿಮಗೆ ಗಾಡಿ ಇದೆ, ನೋಡ್ತಾ ಇರ್ಬೋದು. ಬನ್ನಿ ಈಗ ಇದ್ರದ್ದು ಡೀಟೇಲ್ ಕೊಡ್ತೀನಿ, ಡೀಟೇಲ್ಗೆ ಹೋಗೋಣ ಬನ್ನಿ. ಮಹೇಂದ್ರ ಜೈಲೋ E8, E8 ವೇರಿಯಂಟ್, ಮಹೇಂದ್ರ ಜೈಲೋ E8. ಇದರದ್ದು ಡೀಟೇಲ್ ಬಂದು 2011 ಸಿಂಗಲ್ ಓನರ್, 2011 ಸಿಂಗಲ್ ಓನರ್ ಗಾಡಿ. ಮತ್ತೆ ಹೇಳ್ತಾ ಇದ್ದೀನಿ, 2011 ಸಿಂಗಲ್ ಓನರ್, 2011 ಸಿಂಗಲ್ ಓನರ್ ವೆಹಿಕಲ್. ಏನ್ ಹೇಳ್ತಾ ಇದ್ರಿ ಗಾಡಿ? ಇದು ಆಸ್ಕಿಂಗ್ ಪ್ರೈಸ್ ಬಂದು 3,10,000 ರೂಪಾಯಿ ಹೇಳ್ತಾವ್ರೆ, ಅದ್ರ ನೆಗೋಷಿಯಬಲ್ ಮಾಡ್ಕೊಡೋಣ. ನೆಗೋಷಿಯಬಲ್ ನಮ್ ಕಡೆಯಿಂದ ಬಂದ್ರೆ 290, 290 ಮಾಡ್ಕೊಡೋಣ ಬನ್ನಿ ಸರ್. ನಮ್ ಕಡೆಯಿಂದ ಬಂದ್ರೆ 290ಗೆ ಗಾಡಿ ಸಿಗುತ್ತೆ. ನಮ್ ಕಡೆಯಿಂದ ಬಂದ್ರೆ ಮಾತ್ರ ಸಾಲ ಅಲ್ಲ ಗಾಡಿ ಅಲ್ಲ. ವಿಡಿಯೋನ ಲೈಕ್ ಮಾಡಿರ್ಬೇಕು, ಚಾನಲ್ ಸಬ್ಸ್ಕ್ರೈಬ್ ಆಗಿರ್ಬೇಕು, ಜೊತೆಗೆ ಆದಷ್ಟು ಶೇರ್ ಮಾಡಿರ್ಬೇಕು. ಬನ್ನಿ ನೆಕ್ಸ್ಟ್ ಒಂದು SUV ಲೋ ಬಜೆಟ್ ಅಲ್ಲಿ, ತುಂಬಾ ಲೋ ಬಜೆಟ್ ಅಲ್ಲಿ ಇನ್ನೊಂದು ಗಾಡಿ ಇದೆ, ಅದರದ್ದು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ಜೈಲೋ ಬಂದು 2011 ಸಿಂಗಲ್ ಓನರ್ ವೆಹಿಕಲ್, ನೋಡ್ತಾ ಇರ್ಬೋದು 2011 ಸಿಂಗಲ್ ಓನರ್ ವೆಹಿಕಲ್, ಇಷ್ಟು ಕಮ್ಮಿಲಿ ಸಿಗ್ತಾ ಇದೆ. ಇದೊಂದು ಕ್ಯಾಪ್ಟಿವಿಯ ಡೀಸೆಲ್ ಅಲ್ಲಿ ಇದೆ, ಜೊತೆಗೆ ಹೋಂಡಾ ಸಿವಿಕ್ ಒಂದಿದೆ. ಬನ್ನಿ ಈಗ ಸ್ಕಾರ್ಪಿಯೋಗಳಿಗೆ ಹೋಗೋಣ. ಸ್ಕಾರ್ಪಿಯೋಗಳು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ, ಅದರಲ್ಲಿ 3 ಸ್ಕಾರ್ಪಿಯೋ ಆಗಿದೆ, ಒಂದು ಹೋಗಿದೆ, ಇನ್ನು 2 ಇದೆ. ಬೇಕಾದವರು ತುಂಬಾ ಲೋ ಬಜೆಟ್ ಅಲ್ಲಿ ಇದೆ. ಇದ್ರದ್ದು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ಕಾಲ್ ಮಾಡಿ ಡೀಟೇಲ್ಸ್ ತಗೊಬೋದು. ಇದು ಅಷ್ಟೇ, ತುಂಬಾ ಚೆನ್ನಾಗಿದೆ ಗಾಡಿಗಳು, ತುಂಬಾ ಪರ್ಫೆಕ್ಟ್ ಆಗಿದೆ, ಹಳೆ ಮಾಡೆಲ್ ಗಾಡಿಗಳು, SUV ಗಾಡಿಗಳು ಯಾರು ಹುಡುಕ್ತಾ ಇದ್ರೆ ನೋಡ್ತಾರೆ. ಸ್ಕಾರ್ಪಿಯೋಗಳು ಈಗ ತರ ಲೋ ಬಜೆಟ್ ಅಲ್ಲಿ ಯಾರು ಸ್ಕಾರ್ಪಿಯೋಗಳು ಬೇಕು ಅಂತ ಹೇಳಿದ್ರೆ ಅದು ನೋಡ್ಕೊಂಡು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಂಬರ್ ಸ್ಕ್ರೀನ್ ಅಲ್ಲಿ ಬರ್ತಾರೆ, ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ ತಗೊಬೋದು. ಈಗ ಅದೊಂದು ಮೆರೂನ್ ರೆಡ್ ಕಲರ್ ಅಲ್ಲಿ ಅದೊಂದು ಇದೆ, ಜೊತೆಗೆ ಇದ್ಯಾವ್ದು ಇದು ಬ್ಲೂಯಿಶ್ ಸಿಲ್ವರ್ ಅಂತ ಹೇಳ್ತೀವಲ್ಲ ಆ ಒಂದು ಕಲರ್ ಅಲ್ಲಿ ಇದು ಇದೆ. ಬನ್ನಿ ಈಗ ಸಿವಿಕ್ ಇದೆ, ಸಿವಿಕ್ ಹೋಗೋಣ. ಅಲ್ಲ ಇದು ವಿವಾ, ಸಾರಿ ವಿವಾ ಇದೆ, ವಿವಾ ಆದ್ಮೇಲೆ ಸಿವಿಕ್ ಇದೆ, ಸಿವಿಕ್ ಹಾಕೋಣ, ಜೊತೆಗೆ ವಿವಾ ಹೋಗೋಣ ಈಗ. ಆಮೇಲೆ ಅಲ್ಲಿ ಆಲ್ಟೋ ಇದೆ, ಆಲ್ಟೋ ಇದೆ, ಫಿಗೋ ಇದೆ, ಜೊತೆಗೆ ಸ್ವಿಫ್ಟ್ ಇದೆ. ಅದೆಲ್ಲ ಗಾಡಿಗಳದ್ದು ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿವಾನು ಅಷ್ಟೇ, ತುಂಬಾ ನೀಟಾಗಿ ಡೀಸೆಲ್ ಡೀಸೆಲ್ ಅಲ್ಲ ಇನ್ನೊಂದು ಡೀಸೆಲ್. ವಿವಾ ಯಾರು ನೋಡ್ತಾ ಇದ್ರೆ ಈ ತರ ಸೆಡಾನ್ ಗಾಡಿಗಳು ಡೀಸೆಲ್ ಅಲ್ಲಿ ಯಾರು ನೋಡ್ತಾ ಇದ್ರೆ ನೋಡಿ, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಡೀಸೆಲ್ ಅಲ್ಲಿ. ಲೋ ಬಜೆಟ್ ಅಲ್ಲಿ ಇದು ಇದೆ ಗಾಡಿ, ತುಂಬಾ ಲೋ ಬಜೆಟ್ ಅಲ್ಲಿ ಇದೆ ಗಾಡಿ. ಗಾಡಿ ಸಣ್ಣ ಪುಟ್ಟ ಕೆಲಸಗಳೇನ ಇದೆಯಾ? ರನ್ನಿಂಗ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಹಾಗೆ ಮ್ಯಾನುವಲ್ ಅಡ್ಜಸ್ಟಬಲ್ ಸೈಡ್ ಮಿರರ್ಸ್ ಬರುತ್ತೆ, ಜೊತೆಗೆ 4 ಪವರ್ ವಿಂಡೋಸ್, AC ಪವರ್ ಸ್ಟೀರಿಂಗ್ ಇದೆಲ್ಲ ಬರಂತದ್ದೆ ಗಾಡಿ. ವುಡನ್ ಟ್ರಿಮ್ ಜೊತೆಗೆ ಬರುತ್ತೆ, ಡೈ ಆಕ್ಸೆಂಟ್ ಎಲ್ಲ ವುಡನ್ ಟ್ರಿಮ್ ಇದೆಲ್ಲ ಇದೆ ಇದರಲ್ಲಿ. ಡ್ಯಾಶ್ ಬೋರ್ಡ್, ಗ್ಲೋ ಬಾಕ್ಸ್ಗೂ ಸಮೇತ ವುಡನ್ ಟ್ರಿಮ್ ಇದೆ, ನೋಡ್ತಾ ಇರ್ಬೋದು. ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಬನ್ನಿ ಇದ್ರದ್ದು ಡೀಟೇಲ್ ಕೊಡ್ತೀನಿ. ಇದು ಮಾಡ್ಲೋ ಬಂದ್ಬಿಟ್ಟು 2005 ಮಾಡ್ಲ, ಇದು 2005 ಆಸ್ಕಿಂಗ್ ಪ್ರೈಸ್ ಬಂದು 1,10,000, 1,10,000 ಆಸ್ಕಿಂಗ್. 2005 ಮಾಡಲ್ಲ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಎಲ್ಲ ರನ್ನಿಂಗ್, ರನ್ನಿಂಗ್ ಇಲ್ಲ ಅಂದ್ರೆ ರನ್ನಿಂಗ್ ಮಾಡಿ ಕೊಡ್ತೀರಾ? ರನ್ನಿಂಗ್ ಮಾಡಿ ಕೊಡಿ. 2-10 ಆಸ್ಕಿಂಗ್, 90 ಕಡೆಯಿಂದ ಬಂದ್ರೆ 1,00,000. 99,000 ಗೆ ಗಾಡಿ ಗೈಸ್, 1,00,000 ಇಲ್ಲ, 1,00,000 ಒಳಗೆ ಗಾಡಿ ನಿಮಗೆ. ಡೀಸೆಲ್ ಗಾಡಿ, ಅದು ಒಂದು ಸೆಡಾನ್ ಗಾಡಿ, ಈ ತರ ಒಂದು ಡಿಮ್ಯಾಂಡೆಡ್ ಗಾಡಿ ಸಿಗುತ್ತೆ. ಬನ್ನಿ ಹೋಂಡಾ ಸಿವಿಕ್ ಇದು ಅಷ್ಟೇ, ಒಳ್ಳೆ ಕಂಡೀಷನ್ ಅಲ್ಲಿ ನೀಟಾಗಿ ನಿಂತಿದೆ. ಇದು ಇದ್ರಲ್ಲಿ ಏರ್ ಬ್ಯಾಗ್ ಅಲ್ಲ ಇದೆಯಲ್ಲ, ಏರ್ ಬ್ಯಾಗ್ ಇದೆ ಎರಡು, ಆಟೋ ಫೋಲ್ ಸೈಡ್ ಮಿರರ್, ಜೊತೆಗೆ ಟರ್ನ್ ಇಂಡಿಕೇಟರ್ ಇದೆಲ್ಲ ಇದೆ. ಬಾಕಿ ಓವರ್ ಆಲ್ ನೋಡ್ತಾ ಇರ್ಬೋದು, ಚಿಕ್ಕದೊಂದು ಡೆಂಟ್ ಇಲ್ಲಿದೆ, ಇದು ಏನೋ ಬಿದ್ದು ಆಗಿರೋಂಥದ್ದು, ಯಾವ್ದು ಆಕ್ಸಿಡೆಂಟ್ ಇದೆಲ್ಲ, ಇದು ಏನೋ ಬಿದ್ದು ಇಲ್ಲಿ ಸ್ವಲ್ಪ ಡೆಂಟ್ ಆಗಿದೆ. ಅದ್ ಬಿಟ್ರೆ ಓವರ್ ಆಲ್ ಗಾಡಿ ಒರಿಜಿನಲ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಹೋಂಡಾ ಸಿವಿಕ್, ಐವಿ ಟೆಕ್ ಬ್ಯಾಡ್ಜಿಂಗ್ ಇದೆ, ತುಂಬಾ ನೀಟಾಗಿದೆ ಅಂತಾನೆ ಹೇಳ್ಬೋದು. ಬ್ಯಾಕ್ ಅಲ್ಲಿ ಡಿಫೋಗರ್ ಇದೆಲ್ಲ ಬರುತ್ತೆ, ಈ ಗಾಡಿಗಳಿಗೆ ಬ್ಯಾಕ್ ವೈಫರ್ ಬರಲ್ಲ, ಡಿಫೋಗರ್ ಏನೇ ಡಿಫೋಗರ್ ಅಂತ ಹೇಳಿದ್ರೆ ಅಷ್ಟು ಪವರ್ಫುಲ್ ಡಿಫೋಗರ್ ಕೊಟ್ಟಿರ್ತಾರೆ, ಅದರಿಂದ ಬ್ಯಾಕ್ ವೈಫರ್ ಬರಲ್ಲ. ಇದು ಅಲೋಯ್ಸ್ ಕಂಪ್ಲೀಟ್ ಇದರ ಇಲ್ಲ ಆಫ್ಟರ್ ಮಾರ್ಕೆಟ್? ಇದು ಆಕ್ಸ್ ಇರೋದು ಆಫ್ಟರ್ ಮಾರ್ಕೆಟ್ ಅಲೋಯ್ಸ್, ಜೊತೆಗೆ ಗುಡ್ ಕಂಡೀಷನ್ ಟೈರ್ಸ್. ಇದು ಸೈಜ್ ದೊಡ್ಡದು ಇದೆಯಲ್ವಾ? ದೊಡ್ಡ ಸೈಜ್. ಓಕೆ, ಮ್ಯಾಗ್ವೆಲ್ ಟೈರ್ ರೈಟ್ಗೆ ಗಾಡಿ ಕೊಡ್ತೀನಿ. ಇದೇನೆ ಗೈಸ್, ಅದು ಸರಿನೇ ಗೈಸ್,
ಈ ಅಲೋಯ್ಸ್ ಇದೆಯಲ್ಲ, ಅಲೋಯ್ಸ್ ಮತ್ತೆ ಟೈರ್ ನಾಲ್ಕು ಅಲೋಯ್ಸ್ ಟೈರ್ ಹಾಕಿ ನಿಮಗೆ ಹೆಚ್ಚು ಕಮ್ಮಿ ಆ ದುಡ್ಡು ಬರುತ್ತೆ. ಈ ಗಾಡಿದ ರೇಟ್ ಬರುತ್ತೆ, ಆ ರೇಟಲ್ಲಿ ಈಗ ಗಾಡಿನೇ ಸಿಗ್ತಾ ಇದೆ ನಿಮಗೆ. ಗಾಡಿ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ರೆ ಬೇಕಾದ್ರೆ ಚೆಕ್ ಮಾಡಿ ತಗೊಂಡೋಗ್ಬೋದು, ಬಂದು ನೋಡಿ ಚೆಕ್ ಮಾಡಿ ತಗೊಂಡೋಗ್ಬೋದು. ಈ ಗಾಡಿಗಳು ಸಿಗ್ತಾ ಇರೋದು ತುಂಬಾ ಅಪರೂಪ. ಈಗ ನೋಡ್ತಾ ಇರ್ಬೋದು ಆಫ್ಟರ್ಮಾರ್ಕೆಟ್ ಒಂದು ಸ್ಟೀರಿಯೋ ಇದೆಲ್ಲ ಹಾಕಿದ್ದಾರೆ, ಜೊತೆಗೆ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆಲ್ಲ ಇದೆ, ನೀಟಾಗಿದೆ, ಏನು ತೊಂದರೆ ಇಲ್ಲ. ಸೀಟ್ ಕವರ್ಸ್ ಎಲ್ಲ ನೀಟಾಗಿದೆ, ಸಣ್ಣ ಪುಟ್ಟ ಕ್ಲೀನಿಂಗ್ ಕೆಲಸ ಇದೆ ಅಷ್ಟೇ. ಅದು ಬಿಟ್ರೆ ಜೊತೆಗೆ ಸನ್ರೂಫ್ ಇದೆ, ಸನ್ರೂಫ್ ಇದೆ, ಸನ್ರೂಫಿಗೆ ಸಣ್ಣ ಪುಟ್ಟ ಕೆಲಸಗಳಿದೆ. ಒಂದು ಸನ್ರೂಫದ ಒಂದು ಗ್ಲಾಸ್ ಹಾಕ್ಸ್ಬೇಕಾಗುತ್ತೆ, ಅದು ಬಿಟ್ರೆ ಓವರ್ ಆಲ್ ಗುಡ್ ಕಂಡೀಷನ್. ಸನ್ರೂಫಿಗೆ ಗ್ಲಾಸ್ ಬೇಕು ಅಂತ ಹೇಳಿದ್ರೆ ನೀವು ಹಾಕ್ಸ್ಕೊಡ್ತೀರಾ? ಹಾಕ್ಸ್ಕೊಡಲ್ಲ. ಓಕೆ ಡೀಲ್ ಮಾಡಿ ನಿಮಗೆ ಸನ್ರೂಫ್ ಗ್ಲಾಸ್ ಹಾಕ್ಸ್ಕೊಡಿ ಅಂತ ಕೇಳಿದ್ರೆ ಹಾಕಿಸ್ಕೊಡ್ತೀರಾ? ಅದು ಹಾಕ್ಸ್ಕೊಡ್ತಾರೆ. ಹಾಕ್ಸ್ಕೊಡ್ತಾರೆ. ಇದ್ರದ್ದು ಡೀಟೇಲ್ ಏನು? ಡೀಟೇಲ್ ಬಂದ್ಬಿಟ್ಟು ಮಾಡ್ಲು ಬಂದ್ಬಿಟ್ಟು 2007 ಮಾಡ್ಲಿದ್ದು. 2007 ಮಾಡ್ಲು. ಓಕೆ. ಐಸ್ಕಿಂಗ್ ಪ್ರೈಸ್ ಬಂದು 2,60,000. 2,60,000. 60,000. ಗೈಸ್ ಇದು ಬಂದು 2007 ಹೋಂಡಾ ಸಿವಿಕ್ ಬಂದು 2007 260,000 ಕೇಳ್ತಾ ಇದಾರೆ. ಅದು ನೆಗೋಷಿಯಬಲ್ ರೇಟು, 260 ಕೇಳ್ತಾ ಇದಾರೆ ನೆಗೋಷಿಯಬಲ್ ರೇಟು. ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಆಗುತ್ತೆ. ಇದು ಫೈನಲ್ ಎಲ್ಲಿ ತನಕ ಮಾಡ್ಕೊತೀರ? ಅದರಲ್ಲೂ ಒಂದು ಸಣ್ಣ ಪುಟ್ಟ ನೆಗೋಷಿಯಬಲ್ ನೀವು ಆನ್ ಟೇಬಲ್ ಅಲ್ಲಿ ತಗೊಂಬೋದು. ತುಂಬಾನೇ ನೆಗೋಷಿಯಬಲ್ ಅಲ್ಲಿ ಗಾಡಿಗಳು ಸಿಗುತ್ತೆ. ಗಾಡಿ ಹೋಗೋಣ, ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಬನ್ನಿ ಹೋಗೋಣ. ನೆಕ್ಸ್ಟ್ ಇದೆ ಎಸ್ ಯು ವಿ ಅಲ್ಲಿ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು, ಶವರ್ಲೆಟ್. ಅದು ಈಗ ಶವರ್ಲೆಟ್ ಅಂತ ಹೇಳ್ಬಿಟ್ಟು ಟೆನ್ಷನ್ ತಗೊಳ್ಳೋಂಥದ್ದೇನಿಲ್ಲ. ಇದೆಲ್ಲ ಕೆಲಸಗಳು ಎಲ್ಲಾ ಕಡೆನೂ ಕೆಲಸಗಳಾಗುತ್ತೆ ನಿಮಗೆ. ಇಲ್ಲಿ ಅಕ್ಕಪಕ್ಕ ಇರೋರಾದ್ರೆ ನಾನು ಇಲ್ಲೇ ಒಂದು ಗ್ಯಾರೇಜ್ ರೆಫರ್ ಮಾಡ್ತೀನಿ, ಇಮ್ರಾನ್ ಕಾಸ್ ಗ್ಯಾರೇಜ್ ಹುಣಸೂರು ಕೋರ್ಟ್ ಆಪೋಸಿಟ್ ಅಲ್ಲಿ ಇದೆ. ಅವ್ರ ಹತ್ರ ಬಂದ್ರೆ ಇದ್ರದ್ದು A to Z ಕೆಲಸಗಳನ್ನ ಅವ್ರು ಮಾಡ್ಕೊಡ್ತಾರೆ, ಏನು ತೊಂದರೆ ಇಲ್ಲ. ಯಾವುದೇ ಮೆಕ್ಯಾನಿಕಲ್ ಕೆಲಸ ಆಗ್ಲಿ, ಇಂಜಿನ್ ಕೆಲಸ ಆಗ್ಲಿ, ಪ್ರತಿಯೊಂದು ಕೆಲಸನು ಅವರು ಮಾಡ್ಕೊಡ್ತಾರೆ. ಎಲ್ಲಾ ಕಡೆನೂ ಇದೆ, ಮೈಸೂರಲ್ಲೂ ಇದೆ. ಗಾಡಿ ಬಗ್ಗೆ ಗೊತ್ತಿಲ್ಲದೆ ಇರೋರು ಅಲ್ಲಿ ಇಲ್ಲಿ ಕೂತು ಮಾತಾಡಿ ಕೇಳಿಸ್ಕೊಂಡಿರೋಂಥವ್ರು ಮಾತ್ರ ಇದ್ರ ಬಗ್ಗೆ ಜಡ್ಜ್ ಮಾಡ್ತಾರೆ. ಶವರ್ಲೈಟ್ ಆ ಕಂಪನಿ ಇಲ್ಲ, ಅದ್ರ ಕೆಲಸ ಆಗಲ್ಲ, ಹಾಗೆ ಹೀಗೆ ಅಂತ ಬಿಟ್ಟು ಆ ತರ ಏನು ಇಲ್ಲ. ಗಾಡಿ ನೋಡ್ತಾ ಇರಿ, ಗಾಡಿನೂ ನೋಡ್ಕೋತಾ ಇರಿ, ಗಾಡಿ ತೋರಿಸ್ತಾ ತೋರಿಸ್ತಾ ನಾನು ಗಾಡಿ ಬಗ್ಗೆ ಡೀಟೇಲ್ ಕೊಡ್ತೀನಿ. ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ಇದರಲ್ಲಿ. ಹಾಗೇನೆ ಇದೆಲ್ಲ ಇದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಗಾಡಿ ಕಂಡೀಷನ್ ಏನು ಅಂತ. ಒರಿಜಿನಲ್ ಕಂಡೀಷನ್ ಅಲ್ಲಿ ಅನ್ಟಚ್ ವೆಹಿಕಲ್ ಅಂತ ಹೇಳ್ಬೋದು, ಸ್ಕ್ರಾಚ್ಲೆಸ್ ಕಂಡೀಷನ್ ಅಂತ ಹೇಳ್ಬೋದು. ಕಂಡೀಷನ್ ಅಲ್ಲಿ ಗಾಡಿ ಇದೆ, ತುಂಬಾ ನೀಟ್ ಆಗಿದೆ. ಫುಲ್ ಆಪ್ಷನಲ್ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್ ಇದು, ನೋಡ್ತಾ ಇರ್ಬೋದು ತುಂಬಾ ನೀಟ್ ಆಗಿದೆ. ಆಟೋ ಫೋರ್ ಸೈಡ್ ಮಿರರ್ ಜೊತೆಗೆ ಟರ್ನ್ ಇಂಡಿಕೇಟರ್ ಇದೆಲ್ಲ ಬರುತ್ತೆ. ತುಂಬಾ ದೊಡ್ಡ ಒಂದು ಎಸ್ ಇವಿ, 5 seater ಅಲ್ಲಿ ತುಂಬಾ ದೊಡ್ಡ ಗಾಡಿ, ಅಲ್ಲ 7 seater, ಸಾರಿ 7 seater ಗಾಡಿ ಇದು. ಕವರ್ಲೆಟ್ ಅಲ್ಲಿ ಒಂದು 7 seater ಗಾಡಿ. ಆಟೋ ಫೋಲ್ ಸೀಟ್ ಮಿರರ್, 4 ಪವರ್ ವಿಂಡೋಸ್, ಎಸಿ, ಪವರ್ ಸ್ಟೀರಿಂಗು, ಏರ್ ಬ್ಯಾಗ್ಸ್ ಇದೆಲ್ಲ ಬರುತ್ತೆ ಗಾಡಿಲಿ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು, ಏನ್ ತೊಂದರೆ ಇಲ್ಲ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ತುಂಬಾ ನೀಟ್ ಆಗಿದೆ ಗಾಡಿ, ತುಂಬಾ ನೀಟ್ ಆಗಿದೆ, ಏನೂ ತೊಂದರೆ ಇಲ್ಲ. ಇದು ಆಟೋ ಫೋಲ್ ಸೀಟ್ ಮಿರರ್ ಬಟನ್ ಇದೆಲ್ಲ ಬರುತ್ತೆ ಇಲ್ಲಿ, ಜೊತೆಗೆ ಹೆಡ್ಲೈಟ್ ಅಡ್ಜಸ್ಟಬಲ್ ಬಟನ್ ಇದೆಲ್ಲ ಇದೆ, ಏನು ತೊಂದರೆ ಇಲ್ಲ. ಗಾಡಿಗಳ ಬಗ್ಗೆ ಗೊತ್ತಿಲ್ಲದೆ ಇರೋರು ಕೂತು ಮಾತಾಡಿದ್ರೆ ಶವರ್ಲೈಟ್ ಗಾಡಿದು ಕೆಲಸ ಆಗಲ್ಲ, ಹಾಗೆ ಹೀಗೆ ಅಂತ ಬಿಟ್ಟು ನಾನು ಚಾಲೆಂಜ್ ಮಾಡ್ತೀನಿ ಅಂತವ್ರಿಗೆ. ಯಾವ ಶವರ್ಲೈಟ್ ಅಲ್ಲಿ ಯಾವ ಗಾಡಿ ಬೇಕಾದ್ರೂ ತಗೊಬನ್ನಿ, ಏನ್ ಕೆಲಸ ಇದ್ರೂ ತಗೊಬನ್ನಿ, ಕೆಲಸ ನಾನು ಮಾಡಿಸ್ಕೊಡ್ತೀನಿ ನಿಮ್ಗೆ. ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕೆಲಸ ಮಾಡಿಸ್ಕೊಡ್ತೀನಿ. ಯಾವ ಕೆಲಸ ಇದ್ರು, ಇಂಜಿನ್ ಕೆಲಸ ಆಗ್ಲಿ, ಮೆಕ್ಯಾನಿಕಲ್ ಆಗ್ಲಿ, ಪ್ರತಿಯೊಂದು ಕೆಲಸನ ನಾನು ಮಾಡ್ಕೊಡ್ತೀನಿ. ಹಾಗೆ ಗಾಡಿ ನೋಡೋರಲ್ಲ, ಗಾಡಿ ಎಲ್ಲ ತುಂಬಾ ನೀಟ್ ಆಗಿದೆ. ಹೆಡ್ ಲೈಟು, ಬ್ಯಾಕ್ ಲೈಟು ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ. ತುಂಬಾ ದೊಡ್ಡ ಒಂದು ಟೈರ್ ಜೊತೆಗೆ ಕಂಪ್ನಿ ಫಿಟೆಡ್ ಅಲಾಯ್ಸ್ ಇದೆಲ್ಲ ಇದೆ. ಡಿಸ್ಕ್ ಬ್ರೇಕ್ ಇದೆಲ್ಲ ಬರುತ್ತೆ, ಜೊತೆಗೆ ಬ್ಯಾಕಲ್ಲೂ ನೋಡ್ತಾ ಇರ್ಬೋದು, ಬ್ಯಾಕಲ್ಲೂ ಡಿಸ್ಕ್ ಬ್ರೇಕ್ ಬರುತ್ತೆ ಇದಕ್ಕೆ. ಯಾಕೆಂದ್ರೆ ಇದು ಒಂದು ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್, ತುಂಬಾ ಹೆವಿ ಒಂದು ವೆಹಿಕಲ್ ಅಂತಾನೆ ಹೇಳ್ಬೋದು. ಒಳ್ಳೆ ಮೈಲೇಜ್ ಕೊಡೋಂತ ಎಸ್ ಸಿ ವಿ ಗಾಡಿಗಳಲ್ಲಿ ಟಾಪ್ 1 ಮೈಲೇಜ್ ಕೊಡೋಂತ ಒಂದು ಗಾಡಿ. ಯಾರಿಗಾದ್ರೂ ಮೈಲೇಜ್ ವೆಹಿಕಲ್, ಲೋ ಬಜೆಟ್ ಅಲ್ಲಿ ಒಳ್ಳೆ ಮೈಲೇಜ್ ವೆಹಿಕಲ್ ಬೇಕು ಅಂತ ಹೇಳಿದ್ರೆ ಈ ಗಾಡಿ ನೋಡ್ಬೋದು. ಸೂಪರ್ ಮೈಲೇಜ್ ಕೊಡೋಂತ ವೆಹಿಕಲ್ ಇದು, ಟಾಪ್ ಮೈಲೇಜ್ ಕೊಡುತ್ತೆ ಅಂತ ಹೇಳ್ಬೋದು. ಎಸ್ ಸಿ ವಿ ಗಾಡಿಗಳಲ್ಲಿ ಯಾವುದೇ ಗಾಡಿ, ಮಾರುತಿದೇ ಗಾಡಿ ಆಗಿರಲಿ, ಯಾವುದೇ ಗಾಡಿ ಕೊಡೋಕ್ಕಿಂತನೂ ಒಳ್ಳೆ ಮೈಲೇಜ್ ಈ ಗಾಡಿ ಕೊಡುತ್ತೆ. ಮೈಂಟೆನೆನ್ಸ್ ಅದು ಏನು ತೊಂದರೆ ಇಲ್ಲ. ಸುಮ್ಮನೆ ಈ ಅಲ್ಲಿ ಇಲ್ಲಿ ಕೂತು ಮಾತಾಡೋಂಥವ್ರ ಮಾತನ್ನ ನಂಬಿ ನೀವು ಇದು ಮಾಡಬೇಡಿ. ಎಲ್ಲ ಮೈಂಟೆನೆನ್ಸ್ A to Z ಕೆಲಸ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, A to Z ಕೆಲಸ ಈ ಗಾಡಿಗಳಲ್ಲಿ ಆಗುತ್ತೆ. ನೀವು ಮೈಸೂರಲ್ಲಿ ಬೇಕು ಅಂದ್ರೆ ಮೈಸೂರಲ್ಲಿ, ಹುಣಸೂರಲ್ಲಿ ಬೇಕು ಅಂದ್ರೆ ಹುಣಸೂರಲ್ಲಿ, ಎಲ್ಲಿ ಬೇಕಾದ್ರೂ ನಾನು ಕೆಲಸ ಮಾಡಿಸ್ಕೊಡ್ತೀನಿ. ಎಲ್ಲಾ ಕಡೆನೂ ಇದೆ, ಮೈಸೂರು, ಬ್ಯಾಂಗ್ಳೂರು, ನಮ್ಮ ಹುಣಸೂರಲ್ಲಿ ಇದೆ, ಮೈಸೂರಲ್ಲಿ ಇದೆ, ಬ್ಯಾಂಗ್ಳೂರಲ್ಲಿ ಇದೆ, ಎಲ್ಲಾ ಕಡೆನೂ ಇದೆ, ಏನು ತೊಂದರೆ ಇಲ್ಲ. ನಿಮಗೆ ಯಾವ ತರ ಕೆಲಸ ಬೇಕಾದ್ರೂ ಸವರ್ಲೇಟ್ ಆಗುತ್ತೆ ಇದು. ಈಗ ತುಂಬಾ ಲೋ ಬಜೆಟ್ ಅಲ್ಲಿ ಇದೆ, ಬನ್ನಿ ಡೀಟೇಲ್ ನೋಡೋಣ. ಏನ್ ಮಾಡ್ಲಿ ಬಂದ್ಬಿಟ್ಟು 2008 ಮಾಡ್ಲಿ ಇದು. ಆಸ್ಟಿಂಗ್ ಪ್ರೈಸ್ 2008
ಆಸ್ಕಿಂಗ್ ಆಸ್ಕಿಂಗ್ ಪ್ರೈಸ್ 2.5 2008 ಮಾಡಲು 250,000 ಆಸ್ಕಿಂಗ್ ಇದೆ, 2,50,000 ಆಸ್ಕಿಂಗ್ ಹೇಳ್ತಾ ಇದಾರೆ. ನೆಗೋಷಿಯಬಲ್ ನೆಗೋಷಿಯಬಲ್ ಮ್ಯಾಕ್ಸಿಮಮ್ ಲಾಸ್ಟ್ ಫೈನಲ್ ಎಲ್ಲಿ ತನಕ ಬಿಡ್ತಾರೆ ಗಾಡಿ? ಗಾಡಿ ಇದು 2,30,000 ಕೊಡಲ್ಲ ಸರ್, 2,20,000 ನಮ್ ಕಡೆ. ಗಾಡಿ ಮಾತಾಡಿದೀನಿ, ಯಾರಿಗ ಬೇಕು ಅಂತ ಹೇಳಿದ್ರೆ ಇಷ್ಟು ಲೋ ಬಜೆಟ್ ಅಲ್ಲಿ ಇಷ್ಟು ಒಳ್ಳೆ ಮೈಲೇಜ್ ಕೊಡಂತ ಇದು ಎಸ್ ಸಿ ವಿ 7-seater ಗಾಡಿ, ನಿಮ್ಗೆ ಬೇರೆ ಸಿಗಲ್ಲ ಅಂತ ಹೇಳ್ದ. 2008 ಮಾಡಲ್ಲ ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಯಾವ್ದೋ ಸಣ್ಣ ಕೆಲಸಗಳಿಲ್ಲ, ಗಾಡಿ ತಗೊಳ್ಳಿ, ಸಣ್ಣ ಪುಟ ವಾಶ್ ಇದೆಲ್ಲ ಮಾಡಿಸಿ, ಒಂದು ಪಾಲಿಶಿಂಗ್ ಮಾಡಿಸಿ, ಗಾಡಿ ಓಡಿಸಿ ಅಷ್ಟೇನೆ. ತುಂಬಾ ಚೆನ್ನಾಗಿದೆ, ಡೀಸೆಲ್ ಅಲ್ಲಿ ಇದೆ, ಒಳ್ಳೆ ಮೈಲೇಜ್ ಕೊಡಂತ ಗಾಡಿ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಿಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಬನ್ನಿ ಹೋಗೋಣ. ಗೈಸ್ ನೆಕ್ಸ್ಟ್ ಇದೊಂದು ಫಿಗೋ, ಫಿಗೋ ಆದ್ಮೇಲೆ ಒಂದು ಶಿಫ್ಟ್ ಇದೆ, ಶಿಫ್ಟ್ ಡಿಸೈರ್ ಆಯ್ತು, ಶಿಫ್ಟ್ ಇದೆ ತುಂಬಾ ಲೋ ಬಜೆಟ್ ಅಲ್ಲಿ. ನೆಕ್ಸ್ಟ್ ಈಗ ಫಿಗೋ ಇದೆ, ಫಿಗೋ ಫಿಗೋ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದೀನಿ, ಅದರಿಂದ ಹಾಗೇನೆ ಒಂದ್ಸಲ ತೋರಿಸ್ತಾ ಇದೀನಿ. ತುಂಬಾ ಲೋ ಬಜೆಟ್ ಅಲ್ಲಿ ಇದು ಅಷ್ಟೇ, 1,00,000 ಅಲ್ಲಿ ಗಾಡಿ ಇದೆ, 1,00,000 ಹತ್ರ ನಿಮಗೆ ಈ ಗಾಡಿನೂ ಸಿಗುತ್ತೆ. ತುಂಬಾ ಲೋ ಬಜೆಟ್ ಅಲ್ಲಿ ಒಳ್ಳೆ ಕಂಡೀಷನ್ ಗಾಡಿ, ಫುಲ್ ಮೈಂಟೈನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ಈಗ ಲಾಕಲ್ ಇದೆ ಗಾಡಿ. ಈ ಗಾಡಿದು ಫುಲ್ ಆಗಿ ಗಾಡಿ ನೋಡ್ಬೇಕು ಅಂತ ಹೇಳಿದ್ರೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ಜಬರ್ದಸ್ತ್ ಆಗೈತೆ. ನನಗೀಗ ಬಜೆಟ್ ಇಲ್ಲ, ಇದೀರ ನಾನೇ ಎತ್ಕೊಂಬಿಟ್ಟಿದೆ ಗಾಡಿ ಆ ಒಂದು ಕಂಡೀಷನ್ ಅಲ್ಲಿ. ಡೀಸೆಲ್ ಅಲ್ಲ ಇದು? ಡೀಸೆಲ್ ಡೀಸೆಲ್ ಗಾಡಿ, ಹಾ ಡೀಸೆಲ್ ಗಾಡಿ ನೋಡ್ತಾ ಇರ್ಬೋದು. ಫಿಗೋ ಸ್ಪಾಟ್, ಫಿಗೋ ಬ್ಯಾಕ್ ಡಿಫೋಗರ್ ವಿತ್ ವೈಫೋರ್ ಇದೆಲ್ಲ ಜೊತೆಗೆ ಬರುತ್ತೆ, ಟಾಪ್ ಇಂಡ್ ಗಾಡಿ ಅಂತಾನೆ ಹೇಳ್ಬೋದು. ಈ ಗಾಡಿ 1,00,000 ಬಜೆಟ್ ಅಲ್ಲಿ ನಿಮಗೆ ಗಾಡಿ ಇದೆ, ಈ ಗಾಡಿ ಬೇಕಾದವರು ನೋಡ್ಬೋದು. ಜೊತೆಗೆ ಒಂದು ಆಲ್ಟೋ ಇದೆ, ಆಲ್ಟೋ ನೋಡ್ತಾ ಇರ್ಬೋದು, ಆಲ್ಟೋನು ಇದೆ ಒಂದು ಆಲ್ಟೋ, ಆಲ್ಟೋನು ಅಷ್ಟೇ, ಇದು ಸಿಲ್ವರ್ ಕಲರ್ ಅಲ್ಲಿ ಚೆನ್ನಾಗಿದೆ ಗಾಡಿ, ಏನ್ ತೊಂದರೆ ಇಲ್ಲ. ಇದು ಅಷ್ಟೇ ಲಾಕ್ ಇದೆ. ಈ ಗಾಡಿಗಳದ್ದು ಡೀಟೇಲ್ ಬೇಕು ಅಂತ ಹೇಳಿದ್ರೆ ನೀವು ಕಾಲ್ ಮಾಡಿ ಒಂದು ಡೀಟೇಲ್ ತಗೊಂಬೋದು, ಬರ್ತಾರಂತ ನಂಬರ್ಗೆ. ನಾನೇ ಇವತ್ತಿದ್ದೀನಿ ಹಾನಿಯಾ ಕಾರ್ ವರ್ಲ್ಡ್ ಹುಣಸೂರು, ಹಾನಿಯಾ ಕಾರ್ ವರ್ಲ್ಡ್ ಹುಣಸೂರಲ್ಲಿ ಇದ್ದೀನಿ. ಈಗ ಬನ್ನಿ ಶಿಫ್ಟಿಗೆ ಹೋಗೋಣ. ಆಲ್ಟೋ, ಆಲ್ಟೋ ಮಾಡೆಲ್ ಏನು? 2006 ಅಪ್ರಾಕ್ಸ್ ಒಂದು ಆಸ್ಕಿಂಗ್ ಪ್ರೈಸ್ 1,20,000 ಫೈನಲ್ ಆಗಿ ಕೊಡೋದಾದ್ರೆ 110 ನಮ್ ಕಡೆಯಿಂದ, ನಮ್ ಕಡೆಯಿಂದ ಬಂದ್ರೆ ಒಂದು 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 ಹತ್ರ ತನಕ ಈ ಗಾಡಿ ಸಿಗುತ್ತೆ. 2006 ಮಾಡಲ್ಲ ಇದು ಅಷ್ಟೇನೆ, ಇದು ಹೆಚ್ಚು ಕಮ್ಮಿ ಅದೇ ಒಂದು ಪ್ರೈಸ್ ಅಲ್ಲಿ ಈ ಗಾಡಿ ಸಿಗುತ್ತೆ. ಡೀಸೆಲ್ ವೇರಿಯಂಟ್ ಇದು ಅಷ್ಟೇ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದು ಒಂದು ಸ್ವಿಫ್ಟ್, ಶಿಫ್ಟ್ ಡೀಟೇಲ್ ಏನು? ಡೀಟೇಲ್ ಬಂದ್ಬಿಟ್ಟು ಮಾಡಲ್ ಬಂದ್ಬಿಟ್ಟು 2007 ಮಾಡಲ್, 2007 ಮಾಡಲ್. ಆಸ್ಕಿಂಗ್ ಪ್ರೈಸ್ ಬಂದು 1,80,000, 1,80,000 2007 ಒಂದು 80 ಹೇಳ್ತಾ ಇದಾರೆ, ಅದರಲ್ಲೂ ನೆಗೋಷಿಯಬಲ್ 170 ಫೈನಲ್. ನಿಮ್ ಎನ್ ಟಿ ಪೇರೆಂಟ್ಸ್ ಇಂದ 1,70,000 ಗಾಡಿ ಕೊಡ್ತೀನಿ ಸರ್. 1,70,000 ಗಾಡಿ ಕೊಡ್ತೀರಾ? 170,000 2007 ಮಾಡಲ್, 2007 ಮಾಡಲ್, 170,000 ಹೇಳ್ತಾ ಇದಾರೆ. ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇಲ್ಲಾಂದ್ರು ರನ್ನಿಂಗ್ ಮಾಡ್ಕೊಡ್ತಾರೆ, ಅದ್ರ ಬಗ್ಗೆ ತಲೆ ಕೆರೆಸ್ಕೊಳ್ಳೋಂಥದ್ದು ಇಲ್ಲ. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲದೆ ಗಾಡಿ ಬರಲ್ಲ, ಗಾಡಿ ಸಿಗಲ್ಲ. 2007 180,000 ಹೇಳ್ತಾ ಇದ್ರೆ ನೆಗೋಷಿಯಬಲ್. ನಮ್ ಕಡೆ ಬಂದ್ರೆ 170 ಕೊಡ್ತೀವಿ ಅಂತ ಹೇಳಿದಾರೆ, ಅದ್ರಲ್ಲಿ ಇನ್ನೊಂದು ಸಣ್ಣ ಪುಟ್ಟ ಸ್ಲೈಟ್ಲಿ ನೆಗೋಷಿಯಬಲ್ ಇನ್ನು ಸಿಗುತ್ತೆ ನಿಮಗೆ. ಇದು ಇಷ್ಟನ್ನ ಹೇಳ್ತಾ ಇವತ್ತು ಹಾನಿಯ ಕಾರ್ ಮಾಡಲಿಂದ NTP ರೈಡ್ಸ್, ಇದು ಇಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ. ನಾಳೆ ಬೇರೆ ಒಂದು ವಿಡಿಯೋ ಜೊತೆಗೆ, ಒಳ್ಳೆ ವಿಡಿಯೋ ಜೊತೆಗೆ, ಒಳ್ಳೆ ಟಾಪಿಕ್ ಜೊತೆಗೆ, ಒಳ್ಳೆ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿರಿ. ಬನ್ನಿ ಅಣ್ಣ, ಜೈ ಹಿಂದ್, ಜೈ ಕರ್ನಾಟಕ.